ವೆಲ್ಕಮ್ ಟು ನಗ್ಬೇಣಿ ಆಚಾರ್ಸ್ ಕಿಚನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡೋರ್ ಮ್ಯಾಟ್ಸನ್ನು ಈಸಿಯಾಗಿ ಮನೆಯಲ್ಲೇ ಅದರಲ್ಲೂ ವಾಷಿಂಗ್ ಮಿಷಿನಲ್ಲಿ ಹೇಗೆ ವಾಶ್ ಮಾಡ್ಕೊಳ್ಳೋದು ಅಂತ ನಿಮಗೆ ಕೆಲವು ಟಿಪ್ಸ್ಗಳನ್ನು ತೋರಿಸ್ತೀನಿ ಏನು ಮೇಡಮ್ ಡೋರ್ ಮ್ಯಾಟ್ಸ್ ವಾಶ್ ಮಾಡೋದು ಅದನ್ನು ತೋರಿಸ್ಬೇಕಾ ಅಂತ ಕೇಳಿಬಿಡಿ ಕೆಲವು ಹೆಣ್ಮಕ್ಳು ಹೊಸದಾಗಿ ಮದುವೆ ಅಂಥವ್ರು ಇರ್ತಾರೆ ಬಿಗಿನರ್ಸ್ ಇರ್ತಾರೆ ಸೊ ಅವ್ರಿಗೆ ಖಂಡಿತವಾಗಿಯೂ ಯೂಸ್ ಆಗುತ್ತೆ ಜೊತೆಗೆ ವಾಷಿಂಗ್ ಮಿಷಿನ್ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ದೊಡ್ಡದಾದ ಅಗಲವಾದ ಒಂದು ಟಬ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಅದರಲ್ಲಿ ಸುಮಾರು ಅರ್ಧದಿಂದ ಮುಕ್ಕಾಲ್ ಭಾಗದಷ್ಟು ನೀರನ್ನು ಹಾಕೋಬೇಕು ಏಕೆಂದರೆ ಇದರಲ್ಲಿ ಮ್ಯಾಟ್ಸನ್ನು ನೆನೆಸ್ಕೊಳಕ್ಕೆ ಸೋಪಿನ ಪುಡಿ ನೀವು ಮನೆಯಲ್ಲಿ ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೋಬೋದು ನಿಮ್ಮಿಷ್ಟ ನಾನಿಲ್ಲಿ ವೀಲ್ ಆ್ಯಕ್ಟಿವ್ ಅಂತ ಅದರಲ್ಲಿ ಒಂದು ಸ್ಪೂನಷ್ಟು ಸೋಪ್ ಪೌಡರನ್ನು ತಗೊತಾ ಇದ್ದೀನಿ ನೋಡಿ ಮ್ಯಾಟ್ಗಳು ಸುಮಾರು ಏಳರಿಂದ ಎಂಟು ಮ್ಯಾಟ್ಗಳಿದ್ದಾವೆ ಜಾಸ್ತಿ ಇರೋದರಿಂದ ಒಂದು ದೊಡ್ಡ ಸ್ಪೂನಷ್ಟು ಫುಲ್ಲು ಸೋಪ್ ಪೌಡರನ್ನು ಹಾಕಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಫೋಮ್ ಬರೋ ರೀತಿಯಲ್ಲಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ನೊರೆ ಬಂದಿದೆ ಇವಾಗ ಇದರಲ್ಲಿ ಒಂದೊಂದೇ ಮ್ಯಾಟ್ಗಳನ್ನು ಹಾಕಿ ನೆನೆಸ್ಕೊಳ್ಳೋಣ ನೋಡಿ ಒನ್ ಬೈ ಒನ್ ಮ್ಯಾಟ್ಗಳನ್ನು ಹಾಕ್ಕೊಂಡು ನೆನೆಸ್ಕೊಳ್ಳೋಣ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತೀವಿ ಆದರೆ ಡೋರ್ ಮ್ಯಾಟ್ಸ್ ವಿಷಯಕ್ಕೆ ಬರೋಕ್ಕೆ ನೋಡಿದ್ರೆ ಡೋರ್ ಮ್ಯಾಟ್ಸನ್ನು ಕ್ಲೀನ್ ಮಾಡೋಕ್ಕೆ ಟೈಮು ಸಿಗಲ್ಲ ಇಲ್ಲಾಂದರೆ ಬೇಜಾರಾಗುತ್ತೆ ಅಯ್ಯೋ ಮ್ಯಾಟ್ಸ್ ಯಾರಪ್ಪ ಹೇಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಒಂದು ಕ್ವೆಶನ್ ಮಾರ್ಕು ಸಹ ನಮಗೆ ಲೇಡೀಸ್ಗೆ ಉಳ್ಕೊಂಬಿಡತ್ತೆ ಸೊ ಬೇಜಾರು ಮಾಡ್ಕೋಬೇಕಾಗಿಲ್ಲ ಈ ಟಿಪ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡ್ಕೊಳ್ಳಿ ನೋಡಿ ಎಲ್ಲ ಮ್ಯಾಟ್ಗಳನ್ನು ನಾನೀಗ ಸೋಪ್ ನೀರಲ್ಲಿ ನೆನೆಸಿದಾಗಿದೆ ಸ್ವಲ್ಪ ನೀರನ್ನು ಮತ್ತೊಮ್ಮೆ ಸೇರಿಸ್ಕೊಂಡು ಇದನ್ನು ನೆನೆಸೋಕ್ಕೆ ಇಟ್ಬಿಟ್ಟಿದ್ದೀನಿ ಸುಮಾರು ಇದು ಒಂದು ದಿನ ಪೂರ್ತಿ ನೆನೆಯೋಕ್ಕೆ ಬಿಟ್ಬಿಟ್ಟಿದ್ದೀನಿ ನೋಡಿ ಇದು ನೆನ್ನೆ ಸಂಜೆ ನೆನೆ ಹಾಕಿದ್ದು ಇವತ್ತು ಬೆಳಗ್ಗೆ ವಾಶ್ಗೆ ತಗೊಳ್ತಾ ಇದ್ದೀನಿ ನೆನೆಸಿಟ್ಟಿರ್ತೀವಲ್ವಾ ಸೋಪ್ ನೀರು ಆ ಸೋಪ್ ನೀರನ್ನು ಚೆನ್ನಾಗಿ ಹಿಂಡಿ ಹಿಂಡಿ ತೊಗೊಬೇಕು ಯಾಕಂದರೆ ಆ ಸೋಪ್ ನೀರು ತುಂಬ ಡರ್ಟ್ ಆಗಿರುತ್ತೆ ತುಂಬ ಗಲೀಜಾಗ್ಬಿಟ್ಟಿರುತ್ತೆ ನಾವು ಮತ್ತೆ ಆ ಸೋಪ್ ನೀರನ್ನು ಬಳಸ್ತಾ ಇಲ್ಲ ಆದ್ದರಿಂದ ಮ್ಯಾಟ್ಗಳೇನಿದೆ ಅದರಲ್ಲಿ ಇರುವಂಥ ನೀರಿನ ಅಂಶ ಪೂರ್ತಿಯಾಗಿ ಈ ರೀತಿ ಹಿಂಡಿ ತೆಗೆದುಬಿಡಬೇಕು ತೋರಿಸ್ತೀನಿ ನಿಮಗೆ ಆ ನೀರಲ್ಲಿ ಎಷ್ಟು ಮಣ್ಣಿನಂಶ ಗಲೀಜು ಡರ್ಟ್ ಬಂದಿರುತ್ತೆ ಅಂತ ನೋಡಿ ಈ ರೀತಿ ನೀವು ವಾರಕ್ಕೊಮ್ಮೆ ಆದರೂ ಕ್ಲೀನ್ ಮಾಡಿಕೊಂಡ್ರೆ ಮನೆ ತುಂಬ ಕ್ಲೀನಾಗಿರುತ್ತೆ ನೋಡಿ ಸೋಪ್ ನೀರು ತೋರಿಸ್ತೀನಿ ಎಷ್ಟು ಡರ್ಟ್ ಬಂದಿದೆ ಅಂತ ನೋಡಿದ್ರ ಈಗ ವಾಷಿಂಗ್ ಮಿಷಿನ್ಗೆ ಮ್ಯಾಟ್ಸನ್ನು ಹಾಕ್ಕೊಳ್ಳೋಣ ನಂದು ಟರ್ಬೋ ಡ್ರಮ್ ಅಂತ ಎಲ್ ಜಿ ಕಂಪ್ನಿದು ಸುಮಾರು ಇದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿದೆ ತಗೊಂಡು ರೇಟು ನಾನು ತಗೊಂಡಾಗ ಸಿಕ್ಸ್ಟೀನ್ ಆರ್ ಏಯ್ಟೀನ್ ತೌಸಂಡ್ ಇರ್ಬೋದು ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಅಟ್ ಪ್ರೆಸೆಂಟ್ ಎಷ್ಟಿದೆ ರೇಟು ಅಂತ ಗೊತ್ತಿಲ್ಲ ಇವಾಗ ವಾಷಿಂಗ್ ಮಿಷಿನ್ಗೆ ಒಂದೊಂದಾಗಿ ಮ್ಯಾಟ್ಗಳನ್ನು ಇದ್ದೀನಿ ನೋಡಿ ಆ ಮ್ಯಾಟಲ್ಲಿ ಸ್ವಲ್ಪ ಸೋಪಿ ನೀರಿಲ್ಲ ಈ ರೀತಿ ಒಂದೊಂದಾಗಿ ಈ ವಾಷಿಂಗ್ ಮಿಷಿನ್ಗೆ ಸೇರಿಸ್ಕೊಳ್ಳೋಣ ನೋಡಿ ಪೂರ್ತಿ ಎಲ್ಲ ಮ್ಯಾಟ್ಗಳನ್ನು ಸೇರಿಸಿ ಇದಾಗಿದೆ ಇವಾಗ ಇದಕ್ಕೆ ನಾನು ಸರ್ಫ್ ಎಕ್ಸೆಲ್ ಪೌಡರನ್ನು ತಗೊತಾ ಇದ್ದೀನಿ ನೆನೆಸೋದಕ್ಕೆ ವೀಲ್ ಆ್ಯಕ್ಟಿವ್ ಪೌಡರ್ ತಗೊಂಡಿದೆ ಈಗ ವಾಶ್ ಮಾಡೋದಕ್ಕೆ ವಾಷಿಂಗ್ ಮಿಷಿನ್ಗೆ ಸರ್ಫ್ ಎಕ್ಸಲ್ ಪೌಡರನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕು ಇನ್ನೊಂದು ಅರ್ಧ ಸ್ಪೂನಷ್ಟು ವೀಲ್ ಪೌಡರನ್ನು ತೊಗೊತಾ ಇದ್ದೀನಿ ಇದು ಹೇಗಿದ್ದರೂ ಚೆನ್ನಾಗಿ ನೆಂದಿದೆ ಇವಾಗ ಎರಡನೇ ಸತಿ ವಾಶ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪನೇ ಸೋಪ್ ಪೌಡರ್ ಹಾಕಿದ್ರೆ ಸಾಕು ಇದರ ಜೊತೆಗೆ ಎರಡು ಕ್ಯಾಪಷ್ಟು ಡೆಟಾಲನ್ನು ಇದ್ದೀನಿ ಇದು ಡಿಸ್ಇನ್ಫೆಕ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಹಾಗೆ ಜೊತೆಗೆ ಕಂಫರ್ಟನ್ನು ಇದ್ದೀನಿ ಕಂಫರ್ಟ್ ಹಾಕೋದ್ರಿಂದ ಒಳ್ಳೆಯ ಸುವಾಸನೆ ಬರುತ್ತೆ ಬಟ್ಟೆಗಳಿಗೆ ನಾನು ನನ್ನ ಡೈಲಿ ಯೂಸ್ ಬಟ್ಟೆಗಳಿಗೂ ಪ್ರತಿಯೊಂದಕ್ಕೂ ಡೈಲಿ ವಾಶ್ ಮಾಡೋವಾಗ ಈ ಕಂಫರ್ಟನ್ನು ಹಾಕಿ ಹಾಕ್ತೀನಿ ನೋಡಿ ಇವಾಗ ಅದರ ಲಿಡ್ ಏನಿದೆ ಕವರ್ ಮಾಡಿಬಿಡಬೇಕು ಪವರ್ ಬಟನ್ ಆನ್ ಮಾಡಿ ಸ್ಟಾರ್ಟನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಹಾರ್ಡ್ ಜೀನ್ಸ್ ಮೋಡ್ಗೆ ಇಟ್ಟಿದ್ದೀನಿ ಯಾಕಂದರೆ ಮ್ಯಾಟ್ಗಳು ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಜೀನ್ಸ್ ಮೋಡ್ಗೆ ಇಟ್ಟಿದ್ದೀನಿ ಸ್ಟಾರ್ಟ್ ಬಟನನ್ನು ಕೊಟ್ಟಿದ್ದೀನಿ ಸೊ ಸ್ಟಾರ್ಟ್ ಕೊಟ್ಟರೆ ಅದು ಎಷ್ಟು ನಿಮಿಷಕ್ಕೆ ಅಂತ ಅದನ್ನೇ ತೀರ್ಮಾನ ಮಾಡ್ಕೊಂಡು ಟೈಮ್ ಸೆಟ್ಟಿಂಗ್ ಮಾಡ್ಕೊಂಡ್ಬಿಡುತ್ತೆ ಸೊ ನನಗಿಲ್ಲಿ ಫಿಫ್ಟಿ ನೈನ್ ಮಿನಿಟ್ಸ್ ಅಂದರೆ ಒನ್ ಅವರಷ್ಟು ಟೈಮನ್ನು ಅದಗದೇ ಸೆಟ್ ಮಾಡ್ಕೊಂಡಿದೆ ಆಟೋಮೆಟಿಕ್ ಇದು ಸೊ ನಾವು ಬಟ್ಟೆಗಳನ್ನು ಹಾಕಿ ಯಾವ ಮೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಇಷ್ಟು ನಿಮಿಷ ಅಂತದ್ದು ಸೆಲೆಕ್ಟ್ ಮಾಡ್ಕೊಡುತ್ತೆ ಸೊ ಇದು ಆಫ್ಟರ್ ವಾಷಿಂಗ್ ವಾಷಿಂಗ್ ಆದಮೇಲೆ ನೋಡಿದ್ರೆ ಮ್ಯಾಟ್ಗಳು ಎಷ್ಟು ಕ್ಲೀನ್ ಆಗಿದೆ ಕೈಯಲ್ಲಿ ವಾಶ್ ಮಾಡಿದ್ರು ಅಷ್ಟು ಕ್ಲೀನ್ ಆಗೋದಿಲ್ಲ ನೋಡಿ ವಾಷಿಂಗ್ ಮಿಷಿನ್ಗೆ ಈ ಥರ ಫಿಲ್ಟರ್ ಕೊಟ್ಟಿರ್ತಾರೆ ಅದನ್ನು ಕ್ಲೀನಾಗಿ ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಿಮಗೆ ತೋರಿಸ್ತೀನಿ ಇದರಲ್ಲಿ ಎಷ್ಟು ಗಲೀಜು ಬಂದಿರುತ್ತೆ ಅಂತ ಮ್ಯಾಟ್ಸ್ದೇ ಅಂತಲ್ಲ ನಾವು ಯಾವುದೇ ಬಟ್ಟೆಗಳು ಡೈಲಿ ಯೂಸ್ ಬಟ್ಟೆಗಳು ಹಾಕಿದಾಗ ಈ ಥರ ಬಂದೇ ಬರುತ್ತೆ ಅದು ಕ್ಲೀನಾಗಿ ಫಿಲ್ಟ್ರಾಗಿ ಈ ಒಳಗೆ ಸೇರಿಕೊಂಡಿರುತ್ತೆ ನೋಡಿದ್ರೆ ಎಷ್ಟಿದೆ ಅಂತ ನಾವು ಹಾಕುವಂಥ ಬೆಡ್ಶೀಟ್ಸು ಟವಲ್ಸು ಪ್ರತಿಯೊಂದರಲ್ಲೂ ಇದ್ದೇ ಇರುತ್ತಲ್ವಾ ಸೊ ಅದೆಲ್ಲ ಇದರಲ್ಲಿ ಫಿಲ್ಟ್ರಾಗಿರುತ್ತೆ ಈ ಥರ ಫಿಲ್ಟರನ್ನು ನಾವು ತಿಂಗ್ಳಿಗೊಮ್ಮೆ ಅದು ಕ್ಲೀನ್ ಮಾಡ್ಕೊಳ್ಳಲೇಬೇಕಾಗತ್ತೆ ನೋಡಿ ಒಂದು ಹಳೆಯದಾದ ಟೂತ್ ಬ್ರಷನ್ನು ತಗೊಂಡಿದ್ದೀನಿ ಅದರಲ್ಲಿ ಕ್ಲೀನಾಗಿ ಬ್ರಷ್ ಮಾಡಿ ಬ್ರಷ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಅದೆಲ್ಲ ಹೋಗೋದ್ರಲ್ಲಿ ಸ್ಟಿಕ್ ಆಗಿಬಿಟ್ಟಿರುತ್ತೆ ಸ್ವಲ್ಪ ಹಾರ್ಡಾಗಿ ಥರ ತೆಗೆದ್ರೆ ಅದು ಬಂದ್ಬಿಡುತ್ತೆ ಫೋರ್ಸಾಗಿ ರನ್ನಿಂಗ್ ವಾಟರ್ ಬಿಟ್ಟರೂ ಹೊರಟೋಗುತ್ತೆ ನೋಡಿದ್ರೆ ಎಷ್ಟಿದೆ ಇದೆಲ್ಲ ಬೆಡ್ಶೀಟ್ಸು ಮ್ಯಾಟ್ಸಲ್ಲಿ ಇರುವಂಥ ದಾರಗಳು ಅಷ್ಟೇ ಬೇರೆ ಏನೂ ಇಲ್ಲ ಇದನ್ನು ಜೋರಾಗೆ ರನ್ನಿಂಗ್ ವಾಟರ್ ಕೆಳಗೆ ಬಿಟ್ಟರೆ ಆ ಫೋರ್ಸ್ಗೆ ಒಟ್ಟೋಗುತ್ತೆ ಈ ಥರ ಸ್ವಲ್ಪ ಬ್ರಷ್ ಮಾಡಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೋಡಿ ತೋರಿಸ್ತೀನಿ ನಿಮಗೆ ಕ್ಲೀನ್ ಆಗಿದೆ ನೋಡಿದ್ರ ಮೊದಲುಗು ಇವಾಗು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿದ್ರಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಏನು ಸೋಪು ಏನೂ ಹಾಕಿಲ್ಲ ಜಸ್ಟ್ ಬ್ರಷ್ ಹಾಕಿ ಇದನ್ನು ಕ್ಲೀನ್ ಮಾಡ್ಕೊಂಡಿರೋದಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ ಫಿಕ್ಸ್ ಮಾಡೋಕ್ಕೆ ಮೊದಲು ಅದು ಯಾವ ಪ್ಲೇಸಲ್ಲಿತ್ತೋ ಆ ಪ್ಲೇಸಲ್ಲಿ ಸ್ವಲ್ಪ ಬ್ರಷ್ ಹಾಕಿ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಂಡು ಆನಂತರ ಆ ಜಾಗದಲ್ಲಿ ನಾವು ಮತ್ತೆ ಅದನ್ನು ಫಿಲ್ಟರ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಆಮೇಲೆ ಮ್ಯಾಟ್ಸ್ ಎಲ್ಲ ಕ್ಲೀನ್ ಮಾಡಾದಮೇಲೆ ವಾಷಿಂಗ್ ಮಿಷಿನಲ್ಲಿ ಕೆಲವೊಮ್ಮೆ ದಾರಗಳು ಆ ಥರ ಎಲ್ಲ ಉಳ್ಕೊಂಡಿರುತ್ತೆ ಅದೆಲ್ಲ ಕೈಯಲ್ಲೆನೆ ತೆಗಿಬೇಕು ಆನಂತರ ನಾವು ಆ ಫಿಲ್ಟರ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ ಲಾಕ್ ಸಿಸ್ಟಮ್ ಇರುತ್ತೆ ಕ್ಲೀನಾಗಿ ಅದನ್ನು ನಾವು ಲಾಕ್ ಮಾಡ್ಕೋಬೇಕು ಈಗ ಫಿಲ್ಟರ್ ಕ್ಲೀನ್ ಮಾಡಿದಾಯ್ತಲ್ವಾ ಈಗ ವಾಷಿಂಗ್ ಮಿಷಿನ್ ಡ್ರಮ್ ಏನಿದೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನೋಡಿ ಇದು ಎಲ್ ಜಿ ಕಂಪ್ನಿಯವ್ರದ್ದು ಸ್ಕ್ಯಾಲ್ ಗೋ ಅಂತ ಹೇಳ್ಬೋದು ಇಲ್ಲಾಂದರೆ ಸ್ಕ್ಯಾ ಎಲ್ ಜಿ ಓ ಅಂತ ಕೂಡ ಹೇಳ್ಬೋದು ಇದು ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಚೆಕ್ ಮಾಡ್ಬೋದು ನಾವು ವಾಷಿಂಗ್ ಮಿಷಿನ್ ಸರ್ವಿಸ್ ಮಾಡಿಸಿದಾಗ ಅವ್ರ ಹತ್ರ ಒಂದು ನಾಲ್ಕು ಪ್ಯಾಕೆಟನ್ನು ತೊಗೊಂಡು ಇಟ್ಕೊಂಡಿದ್ವಿ ಸೊ ಇದು ಒಂದು ಪ್ಯಾಕೆಟ್ಗೆ ಅವರು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ದಾರೆ ಆನ್ಲೈನಲ್ಲಿ ನೋಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಎಲ್ ಜಿ ಕಂಪ್ನಿಗೆ ಹೋದರೂ ಅಲ್ಲಿ ಇನ್ನೂ ಕಮ್ಮಿಯಾಗೇ ಸಿಗುತ್ತೆ ಸರ್ವಿಸ್ ಮಾಡೋಕ್ಕೆ ಬಂದಾಗ ಚೆನ್ನಾಗಿ ಬಿಲ್ ಹಾಕಿ ಹೋಗ್ತಾರೆ ಏನು ಮಾಡೋದು ಅವ್ರಿಗೆ ಎಷ್ಟು ಕೇಳ್ತಾರೋ ಅಷ್ಟು ಕೊಡಲೇಬೇಕಲ್ವಾ ಅವಾಗ ತೊಗೊಂಡಿದ್ದು ಇವಾಗ ಫಿಲ್ಟರ್ ಫಿಲ್ಟರೆಲ್ಲ ಕ್ಲೀನ್ ಮಾಡ್ಕೊಂಡೋ ಈ ಡ್ರಮ್ ಕ್ಲೀನ್ ಮಾಡಿಕೊಂಡು ಅಷ್ಟೇ ಅವ್ರು ಕ್ಲೀನ್ ಮಾಡಿದ್ದು ಅದಕ್ಕೆ ಅವರು ಒಂದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡಿ ಹೋದರು ಈ ರೀತಿ ನಾವೇ ಮಾಡೋದ್ರಿಂದ ದುಡ್ಡು ಉಳಿತಾಯ ಆಗುತ್ತೆ ನೋಡಿ ಇವಾಗ ಈ ಸ್ಕ್ಯಾಲ್ಗೋ ಅಂತ ಏನಿರುತ್ತೆ ಇದೊಂದು ಸ್ವಲ್ಪ ಸಾಲ್ಟ್ ಥರ ಇರುತ್ತೆ ಇದನ್ನು ಒಂದು ಅರ್ಧ ಪ್ಯಾಕೆಟಷ್ಟು ಹಾಕಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸೋಪಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ಈಗ ಆಟೋಮೆಟಿಕ್ ಆಪ್ಷನನ್ನು ಸೆಟ್ ಮಾಡಬೇಕಾಗತ್ತೆ ಇದು ಫಜ್ಜಿ ಜೆಂಟಲ್ ಅಂದರೆ ಊಲ್ಗೆ ಕ್ವಿಕ್ ವಾಶ್ ಇದು ಸ್ಟ್ರಾಂಗ್ ಜೀನ್ಸ್ ಯಾತ್ರ ಇದು ಟಬ್ ಕ್ಲೀನರ್ ಇದು ಫೇವ್ರೇಟಿ ಸೈಲೆಂಟ್ ಮತ್ತು ಎಕ್ಸ್ಟ್ರಾರಿನ್ಸ್ ಸೊ ನಾನಿವಾಗ ಇದರಲ್ಲಿ ಟಬ್ ಕ್ಲೀನರನ್ನು ಸೆಲೆಕ್ಟ್ ಮಾಡ್ತೀನಿ ನಾನು ಲಾಸ್ಟ್ ಮಂತ್ ಅಷ್ಟೇ ಈ ಸ್ಕ್ಯಾಲ್ಗೊ ಪೌಡರನ್ನು ಯೂಸ್ ಮಾಡಿ ನನ್ನ ವಾಷಿಂಗ್ ಮಿಷಿನ್ ಡ್ರಮ್ಮನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಈ ಥರ ಕ್ಲೀನಿಂಗ್ ಏನಿದ್ರು ತ್ರೀ ಮಂತ್ಸ್ ಒಂದು ಸತಿ ಕ್ಲೀನ್ ಮಾಡಬೇಕು ಒನ್ ಮಂತ್ ಅಷ್ಟೇ ಆಗಿರೋದ್ರಿಂದ ನಾನು ನಿಮಗೆ ತೋರಿಸೋದಕ್ಕಷ್ಟೇ ಒಂದು ಹಾಫ್ ಪ್ಯಾಕೆಟನ್ನು ಹಾಕಿದ್ದೀನಿ ಸ್ಟಾರ್ಟ್ ಆಪ್ಷನ್ ಕೊಟ್ಟ ಮೇಲೆ ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದು ಬರೀ ನೀರು ಹಾಕಿ ಆಮೇಲೆ ಸ್ಕ್ಯಾಲ್ಗೊ ಪೌಡರ್ ಹಾಕಿ ನಾವು ಇದನ್ನು ಟಬ್ಬನ್ನು ಕ್ಲೀನ್ ಮಾಡಬೇಕು ಇದ್ರ ಜೊತೆಗೆ ಯಾವುದೇ ರೀತಿಯಾದ ಬಟ್ಟೆಗಳನ್ನು ಹಾಕಬಾರ್ದು ಬರೀ ಖಾಲಿ ಮಿಷಿನನ್ನು ಓಡಿಸ್ಬೇಕು ಖಾಲಿ ಇರಬೇಕು ಡ್ರಮ್ಮು ನೋಡಿ ಉಳಿದಿರೋಂಥ ಪ್ಯಾಕೆಟ್ ಏನಿದೆ ಅದನ್ನು ಹಾಗೆ ಇದ್ದೀನಿ ಸೊ ಇನ್ನೊಂದು ಟೂ ಮಂತ್ಸ್ ಬಿಟ್ಟು ಆನಂತರ ಇದನ್ನು ಹಾಕ್ಕೊಂಡು ಮತ್ತೆ ನಾನು ಈ ವಾಷಿಂಗ್ ಮಿಷಿನ್ ಡ್ರಮ್ ಏನಿದೆ ಟಬ್ಬನ್ನು ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ವಾಷಿಂಗ್ ಮಿಷಿನ್ ಡ್ರಮ್ಮನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅದೇ ಟೈಮ್ ಸೆಟ್ಟಿಂಗ್ ಮಾಡ್ಕೊಂಡಿದೆ ಆಟೋಮೆಟಿಕ್ ಫುಲ್ ಎಲ್ಲ ಕ್ಲೀನ್ ಆದಮೇಲೆ ಅದಾಗದೇ ಆಫ್ ಆಗುತ್ತೆ ಸೊ ನಮಗೆ ತಲೆ ಕೆಡ್ಸ್ಕೊಳ್ಳೋವಂಥ ನೆಸೆಸಿಟಿನೇ ಬೇಡ ಈಗ ವಾಶ್ ಮಾಡಿರೋಂಥ ಮ್ಯಾಟ್ಗಳನ್ನು ಒಣಗಾಕೊಳ್ಳೋಣ ವಾಷಿಂಗ್ ಮಿಷಿನಲ್ಲಿ ಹಾಕೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ ವಾಷಿಂಗ್ ಮಿಷಿನಲ್ಲಿ ಏನಪ್ಪ ಅಂದರೆ ಒಂದು ಏಯ್ಟಿ ಪರ್ಸೆಂಟಷ್ಟು ಆಗಿ ಡ್ರೈ ಆಗಿ ಬಂದ್ಬಿಡುತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟಷ್ಟು ಒಣಗಾಕಬೇಕು ಅಷ್ಟೇ ನಾವೀಗ ಇನ್ನೊಂದು ಟ್ವೆಂಟಿ ಪರ್ಸೆಂಟಷ್ಟು ಒಣಗಿದ್ರೆ ಮ್ಯಾಟ್ಗಳೆಲ್ಲ ಒಣಗ್ದಾಗೇ ಇಲ್ಲಾಂದರೆ ಇಶಿಷ್ಟು ತಪ್ಪ ಮ್ಯಾಟ್ಗಳನ್ನು ನಾವು ಕೈಯಲ್ಲೇ ಒಣಗಾಕಿ ಒಣಗಿಸೋದ್ರಿಂದ ಸುಮಾರು ಒಂದು ವಾರ ಆದರೂ ಬೇಕು ಒಣಗೋಕ್ಕೆ ಆದ್ರಿಂದ ವಾಷಿಂಗ್ ಮಿಷಿನನ್ನು ನಾನು ಪ್ರಿಫರ್ ಮಾಡ್ತೀನಿ ಮ್ಯಾಟ್ಗಳನ್ನು ಒಗೆಯೋದಕ್ಕೆ ಮ್ಯಾಟ್ಗಳನ್ನೆಲ್ಲ ಒಗ್ದಾದ ಮೇಲೆ ಮಿಷಿನನ್ನು ಸಹ ನಾವು ಕ್ಲೀನ್ ಮಾಡಿಕೊಳ್ಳೇಬೇಕು ಅದು ಕಂಪಲ್ಸರಿ ಇಲ್ಲಾಂದರೆ ಮಿಷಿನಲ್ಲಿ ಥ್ರೆಡ್ಗಳೆಲ್ಲ ಹೋಗಿ ಸೇರಿಕೊಳ್ಳುತ್ತೆ ಓಕೆನಾ ನೋಡಿ ನಾನು ಮ್ಯಾಟ್ಗಳನ್ನು ಮಾಡಿ ಮೇಲೆ ಒಣಗಾಕ್ಕೊಳ್ಳೋಣ ಅಂತ ನೋಡಿದೆ ಸಣ್ಣದಾಗಿ ಮಳೆ ಹನಿಯೋಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಇಷ್ಟೆಲ್ಲ ಕಷ್ಟಪಟ್ಟು ಮ್ಯಾಟ್ಗಳನ್ನು ಒಗೆದ್ಮೇಲೆ ಮತ್ತೆ ತೊಗೊಂಡೋಗಿ ಮೇಲೆ ಹಾಕೋದು ಮಳೇಲಿ ನೆನೆಯೋದು ಮತ್ತೆ ತರೋದು ಡಬಲ್ ಕೆಲಸ ಆಗುತ್ತಲ್ವಾ ಆದ್ದರಿಂದ ನಾನು ಒಂದು ಐಡಿಯಾ ಮಾಡಿದೆ ಒಂದು ದೊಡ್ಡ ಸ್ಟೂಲ್ ಇದೆ ಹೈಟ್ ಸ್ಟೂಲು ಅದರಲ್ಲೇ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮ್ಯಾಟ್ಗಳನ್ನು ಒಣ್ಗಾಕೊಂಡ್ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂದರೆ ಹಾಗೆಯೇ ಡ್ರೈ ಕೂಡ ಆಗೋಗಿದೆ ಏಯ್ಟಿ ಪರ್ಸೆಂಟ್ ಅಷ್ಟು ನೋಡಿ ನನ್ನ ಮಳೆಗಾಲದಲ್ಲಿ ಮ್ಯಾಟ್ಗಳನ್ನು ಬಟ್ಟೆಗಳನ್ನು ಹೀಗೆ ಒಣಗಾಕೋತೀನಿ ಕೆಲವೊಮ್ಮೆ ಜಾಗ ಶಾರ್ಟೇಜ್ ಆಗುತ್ತೆ ಮಳೆಗಾಲದಲ್ಲಿ ಏನು ಮಾಡೋದು ಇದೊಂದು ದೊಡ್ಡ ಪ್ರಾಬ್ಲಮ್ ನಮ್ಮ ಲೇಡೀಸ್ಗೆ ಮಳೆಗಾಲದಲ್ಲಿ ಒಗ್ದಿರುವಂಥ ಬಟ್ಟೆಗಳನ್ನು ಎಲ್ಲಪ್ಪ ಒಣಗಾಕೋದು ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಶ್ರೀರಾಂಪುರ ಡೋರ್ ಮ್ಯಾಟ್ಸ್ ಶಾಪಿಂಗ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಯಾರೆಲ್ಲ ನೋಡಿಲ್ವೋ ಅವ್ರಿಗೆ ಲಿಂಕನ್ನು ಕೊಟ್ಟಿರ್ತೀನಿ ಒಮ್ಮೆ ನೀವು ಚೆಕ್ ಮಾಡ್ಕೋಬೋದು ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್